ಮುಡಾ 50-50 ಹಗರಣ ವಿಚಾರವಾಗಿ ಮುಡಾ ಮಾಜಿ ಆಯುಕ್ತ ನಟೇಶ್ಗೆ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಲೋಕಾಯುಕ್ತಕ್ಕೆ ವಿಚಾರಣೆಗೆ ಮಂಗಳವಾರ ಖುದ್ದು ಹಾಜರಾಗುವಂತೆ ಲೋಕಾ ಎಸ್ಪಿ ಉದೇಶ್ ನೋಟಿಸ್ ಕೊಟ್ಟಿದ್ದಾರೆ. ಅಲ್ಲದೆ ಮುಡಾ ಹಗರಣದಲ್ಲಿ ಈಗಾಗಲೇ ಎ1, ಎ2, ಎ3, ಎ4 ಆರೋಪಿಗಳಿಗೆ ನೋಟಿಸ್ ನೀಡಿ ವಿಚಾರಣೆ ಮಾಡಲಾಗಿದೆ. ಇನ್ನು ಮುಡಾ ಹಗರಣದ ಕೇಸ್ ಬಗೆದಷ್ಟು ಬಯಲಿಗೆ ಬರ್ತಾ ಇದೆ. ಇಡಿ ಅಧಿಕಾರಿಗಳು ತನಿಖೆ ಮಾಡ್ತಾ ಇದ್ದಾರೆ. ಇದರ ನಡುವೆ ದೂರುದಾರ ಸ್ನೇಹಮಯಿ ಕೃಷ್ಣ ವಿರುದ್ಧ ಕೆಪಿಸಿಸಿ ವಕ್ತಾರ ದೂರನ್ನು ಕೊಟ್ಟಿದ್ದಾರೆ. ಸ್ನೇಹಮಯಿ ರೌಡಿ ಶೀಟರ್, ಆತನ ಮೇಲೆ 44 ಕೇಸ್ಗಳಿವೆ, ಕೂಡಲೇ ಆತನನ್ನು ಬಂಧಿಸಬೇಕು ಅಂತ ಹೇಳಿದ್ದಾರೆ. ಸ್ನೇಹಮಯಿ ಅಂತವರನ್ನ ಇದೇ ರೀತಿ ಬಿಟ್ಟರೆ ಎಲ್ಲರನ್ನೂ ಹೆದರಿಸ್ತಾರೆ. ಅವರನ್ನು ಅರೆಸ್ಟ್ ಮಾಡದೇ ಇದ್ರೆ ನಾಳೆ ಠಾಣೆಯ ಎದುರು ಧರಣಿ ನಡೆಸ್ತೀವಿ ಅಂತ ಲಕ್ಷ್ಮಣ್ ಹೇಳಿದ್ದಾರೆ. ಕೃಷ್ಣನ್ ವಿರುದ್ಧ ಸಿಟಿ ವ್ಯಾಪ್ತಿನಲ್ಲಿ ಸುಮಾರು 22 FIR-ಗಳಿದ್ದಾವೆ. ಎಲ್ಲ FIR-ಗಳೂ ಎಕ್ಸ್ಟ್ರಾಷನ್, ಬ್ಲ್ಯಾಕ್ಮೇಲ್, ಮರ್ಡರ್ ಮತ್ತು ರೌಡಿ ಶೀಟರ್. ಈ 22 FIR-ಗಳಿರುವಂಥ ಕಾಪಿಗಳನ್ನ ಆದಿಯಾಗಿ ನಾನು ತಗೊಂಬಂದಿದ್ದೀನಿ. ನೋಡಿ ಹತ್ರ ಇದ್ದಾವೆ ಇಲ್ಲಿ 25 FIR. ನಾನು ಸುಮ್ಮನೆ ಅಪಾದನೆ ಮಾಡ್ತಾ ಇಲ್ಲ. ವಿವಿಧ ಸ್ಟೇಷನ್ಸ್ಗಳಲ್ಲಿರುವಂಥ FIR-ಗಳ ಕಾಪಿ ಇವು. ಎಲ್ಲ FIR-ಗಳೂ ಎಲ್ಲ ಕೇಸ್ಗಳೂ ಭೂ ವಿವಾದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಸ್ನೇಹಮಯಿ ಕೃಷ್ಣ ಮೈಸೂರು ಪೊಲೀಸ್ ಆಯುಕ್ತರಿಗೆ ದೂರನ್ನು ಸಲ್ಲಿಸಿದ್ದಾರೆ. ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇರುವಂತಹ ಎಂ ಲಕ್ಷ್ಮಣ್ ನೋಟಿಸ್ ನೀಡಿ ಆತನಿಗೆ ವಿಚಾರಣೆ ಮಾಡುವಂತೆ ದೂರನ್ನು ದಾಖಲಿಸಿದ್ದಾರೆ. ಕೂಡಲೇ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯ ನಿರೀಕ್ಷಕರಿಗೆ ಸೂಚನೆ ನೀಡುವಂತೆ ಕಮಿಷನರ್ಗೆ ಸ್ನೇಹಮಯಿ ಕೃಷ್ಣ ದೂರು ಸಲ್ಲಿಸಿದ್ದಾರೆ. ನನ್ನ ಮೇಲೆ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ, ನನಗೆ ಬೆದರಿಕೆ ಹಾಕ್ತಿದ್ದಾರೆ ಅಂತ ಹೇಳಿ ಎಂ ಲಕ್ಷ್ಮಣ್ ವಿರುದ್ಧ ಸ್ನೇಹಮಯಿ ಕೃಷ್ಣ ಆರೋಪ ಮಾಡಿದ್ದಾರೆ. ಈ ಕುರಿತು 7 ಅಂಶಗಳನ್ನು ಉಲ್ಲೇಖಿಸಿ ಸ್ನೇಹಮಯಿ ಕೃಷ್ಣ ದೂರು ಕೊಟ್ಟಿದ್ದಾರೆ. ಮುಡಾ ಪ್ರಕರಣದ ವಿಚಾರವಾಗಿ ಮೈಸೂರಿನಲ್ಲಿ ಮಾತನಾಡಿದಂತಹ ದೂರುದಾರ ಸ್ನೇಹಮಯಿ ಕೃಷ್ಣ, ಮುಡಾ ಹಗರಣದಲ್ಲಿ ಸಿಎಂ ವಿರುದ್ಧ ಯಾವುದೇ ಸಾಕ್ಷಿ ಇಲ್ಲ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಪ್ರಕರಣದಲ್ಲಿ ಸಿಎಂ ಪ್ರಭಾವದ ಕುರಿತು ದಾಖಲೆಯನ್ನು ಕೊಟ್ಟಿದ್ದಾರೆ. ಈ ಪ್ರಕರಣವನ್ನು ಸಿಬಿಐಗೆ ನೀಡುವಂತೆ ಕೋರ್ಟ್ನಲ್ಲಿ ಮನವಿ ಮಾಡ್ತೇನೆ. ನನ್ನ ಮೇಲೆ ಎಷ್ಟೇ ಕೇಸ್ಗಳಾದರೂ ಇದರಿಂದ ಹಿಂದೆ ಸರಿಯಲ್ಲ ಅಂತ ಹೇಳಿದರು. ಇದುವರೆಗೂ ದೊರೆತಂಥ ಮತ್ತಷ್ಟು ದಾಖಲಾತಿಗಳು ಮತ್ತು ಮಾಹಿತಿಗಳು ಸಾಕ್ಷ್ಯಗಳನ್ನು ಒಳಗೊಂಡಂತೆ ನಾನು ಇವತ್ತು ಮತ್ತೊಂದು ಅರ್ಜಿಯನ್ನು ಕೊಟ್ಟಿದ್ದೀನಿ. ಇಲ್ಲಿ ಮುಖ್ಯವಾಗಿ ಪರಿಗಣಿಸಬೇಕಾದ ಏನಂತಂದರೆ ಸಿದ್ದರಾಮಯ್ಯರ ವಿರುದ್ಧ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತೇಳಿ ಸಾಕಷ್ಟು ಮಾತುಗಳು ಕೇಳಿಬರ್ತದೆ. ಇದರ ಬಗ್ಗೆ ಸಿದ್ದರಾಮಯ್ಯರು ಕೂಡ ಎಲ್ಲ ಕಡೆ ಹೇಳ್ಕೊಂಡು ಬರ್ತಾಯಿದ್ದಾರೆ. ಆದರೆ ಸಿದ್ದರಾಮಯ್ಯರ ಪ್ರಭಾವನ ಬೀರಿ ಯಾವ ರೀತಿ ಅವರ ಪ್ರಕಾರ ಇಲ್ಲಿ ಅಪರಾಧ ಕೃತ್ಯ ನಡೆದಿದೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಗಳಿದೆ. ನವೆಂಬರ್ 21 ತಾರೀಕು ವಿಚಾರಣಾ ದಿನಾಂಕ ನಿಗದಿ ಮಾಡಿದೆ. ಅವತ್ತೊಂದು ದಿವಸ ಇವತ್ತರೆಗೆ ಏನೇನು ಬೆಳವಣಿಗೆ ಆಗಿದೆ ಅದೆಲ್ಲವನ್ನು ಕೂಡ ಮಾನ್ಯ ನ್ಯಾಯಾಲಯದ ಗಮನಕ್ಕೆ ತಂದು ಈ ಪ್ರಕರಣವನ್ನು ಸಿಬಿಐ ಕೊಡಿಸೋದಕ್ಕೆ ಎಷ್ಟು ಅನಿವಾರ್ಯ ಮತ್ತು ಸೂಕ್ತ ಆಗಿದೆ ಅನ್ನೋದನ್ನು ಮಾನ್ಯ ನ್ಯಾಯಾಧೀಶ ಗಮನಕ್ಕೆ ತಂದು ಆ ಸೂಕ್ತ ಆದೇಶ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೈಟ್ ಹಗರಣದ ಸದ್ದು ಜೋರಾಗ್ತಾ ಇದ್ದಂತೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಚಾಮುಂಡೇಶ್ವರಿ ಕ್ಷೇತ್ರದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಅವರ ಸಂಬಂಧಿ ಮುಡಾದಿಂದ 19 ಸೈಟ್ ಪಡೆದಿರುವಂತಹ ಗಂಭೀರ ಆರೋಪ ಕೇಳಿಬಂದಿದೆ. ಜಿಟಿ ದೇವೇಗೌಡ ಅವರ ಸಹೋದರಿಯ ಮಗ ಮಹೇಂದ್ರ 19 ಸೈಟ್ ಪಡೆದಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಈ ವಿಚಾರವಾಗಿ ಮಾತನಾಡಿರುವಂತಹ ಶಾಸಕ ಜಿಟಿ ದೇವೇಗೌಡ, ಸರ್ಕಾರ ನಗರ ಪ್ರದೇಶದಲ್ಲಿ 50-50 ಮಾಡಿದೆ. ನಿಜವಾದ ರೈತನಿಗೆ 50-50 ಕೊಡಬೇಕು. 50 ಎಕರೆಗೆ ಪ್ಲಾನ್ ಅಪ್ರೂವಲ್ ಆದರೆ 100 ಎಕರೆಗೆ ಲೇಔಟ್ ಮಾಡಿದ್ದಾರೆ. ಇದರಲ್ಲಿ ಕಾನೂನು ಉಲ್ಲಂಘನೆ ದುರುಪಯೋಗ ಆಗಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿದ್ದಾರೆ. ಮೈಸೂರು ಮೂಡ ಇವೆಲ್ಲವೂ ಕೂಡ ಏನಾಗಿದೆ, ಬಾಡಿ ಸುಪ್ರೀಂ ಕೋರ್ಟಲ್ಲಿ ಗ್ರಾಮೀಣ ಪ್ರದೇಶದ ಜಮೀನು 1:4 ಇವತ್ತಿನ ವ್ಯಾಲ್ಯೂ ಏನಿದೆ ಅದಕ್ಕೆ 4 ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಅದು ಬಂದಮೇಲೆ ರೈತರು 4 ದುಡ್ಡು ಕೊಡದೆ ಕೊಡ್ತಾ ಇಲ್ಲ. ನಗರ ಪ್ರದೇಶದಲ್ಲಿ 3 ಜಾಸ್ತಿ, 2 ಇದ್ದರೆ 6 ಕೊಡಬೇಕು 1 ಎಕರೆಗೆ. ಅದಕ್ಕೆ ಏನು ಮಾಡಿದ್ರು ಸರ್ಕಾರ, 50-50 ಮಾಡಿ ಡೆವಲಪ್ಮೆಂಟ್ ಮಾಡಿ ನಗರಾಧಿ ಪ್ರಾಧಿಕಾರಕ್ಕೆ ಅರ್ಧ, ಆ ರೈತನಿಗೆ ಅರ್ಧ ಕೊಡ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಯಾರೇ 50-50 ಪಡೆದಿದ್ರು ನಿಜವಾದ ರೈತನಿಗೆ 50-50% ಕೊಡಲೇಬೇಕು. ಇವರು ನಿವೇಶನಗಳು ಮಾಡುವಾಗ ಹಿಂದೆ ಏನು ಮಾಡಿದ್ದಾರೆ, 50 ಎಕರೆಗೆ ಪ್ಲ್ಯಾನ್ ಅಪ್ರೂವಲ್ ಆಗಿದರೆ 100 ಲೇಔಟ್ ಮಾಡಿದ್ದಾನೆ, 10 ಮಾಡಿದರೆ 20 ಮಾಡಿದ್ದಾನೆ, 5 ಮಾಡಿದರೆ 10 ಮಾಡಿದ್ದಾನೆ. ಆ ರೈತನ ಪರಿಹಾರ ಕೊಡಬೇಕು, ಇಲ್ಲ 50-50 ಅವನು.
ಇವತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕೋಲಾರ ಪ್ರವಾಸ ಮಾಡಲಿದ್ದಾರೆ. ಬೆಳಗ್ಗೆ 9:30ಕ್ಕೆ ಕೋಲಾರ ನಗರದ ಜೆಡಿಎಸ್ ಮುಖಂಡ ನಾಗರಾಜ್ ಅವರ ಖಾಸಗಿ ಮಳಿಗೆಗೆ ಚಾಲನೆಯನ್ನ ನೀಡಲಿದ್ದಾರೆ. ಬಳಿಕ ಜೆಡಿಎಸ್ ಬಿಜೆಪಿ ಮುಖಂಡರೊಂದಿಗೆ ಸಭೆ ನಡೆಸಲಿದ್ದಾರೆ. ಬಳಿಕ ಕೆಜಿಎಫ್ನಲ್ಲಿ ಕಳೆದ 12 ದಿನಗಳಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸ್ತಾ ಇರುವಂತಹ ಬಿಇಎಂಎಲ್ ಹೊರಗುತ್ತಿಗೆ ಕಾರ್ಮಿಕರನ್ನ ಎಚ್ ಡಿಕೆ ಭೇಟಿ ಮಾಡಲಿದ್ದಾರೆ. ಬೆಳಗ್ಗೆ 10:30ಕ್ಕೆ ಭೇಟಿ ಹಾಕಲಿರುವಂತಹ ಎಚ್ ಡಿಕೆ ಕಾರ್ಮಿಕರ ಸಮಸ್ಯೆಯನ್ನ ಆಲಿಸಲಿದ್ದಾರೆ. ಇನ್ನು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಕೂಡ ಇವತ್ತು ಕೋಲಾರ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ. ಮುಳಬಾಗಿಲು ತಾಲೂಕಿಗೆ ಸಂಜೆ 5:00ಕ್ಕೆ ಭೇಟಿ ನೀಡಿ ಪ್ರವಾಸಿ ಮಂದಿರದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಸ್ಥಳೀಯವಾಗಿ ಪಕ್ಷ ಸಂಘಟನೆಗೆ ಒತ್ತು ನೀಡುವ ಉದ್ದೇಶದಿಂದ ಚಲವಾದಿ ನಾರಾಯಣಸ್ವಾಮಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯನ್ನು ಹಮ್ಮಿಕೊಂಡಿದ್ದಾರೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ಜಮೀರ್ ಕರಿಯಾ ಎಂಬ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಆ ಹೇಳಿಕೆಯನ್ನ ಒಪ್ಪೋದಿಲ್ಲ, ಜಮೀರ್ ಎಚ್ ಡಿಕೆ ಏನ್ ಬೇಕಾದರೂ ಕರ್ಕೊಳ್ಳಿ, ಕರಿಯಾ ಅಂತ ಅಂದ್ರೆ ಅಲ್ಲಿ ಕೊಚ್ಚೆ ಅಂತ ಅಂದ್ರೂ ಕರೀಲಿ, ನಾನು ಪಕ್ಷದ ಅಧ್ಯಕ್ಷನಾಗಿ ಕರಿಯಾ ಹೇಳಿಕೆ ಖಂಡಿಸ್ತೀನಿ ಅಂತ ಹೇಳಿದ್ರು. ಜಮೀರ್ ಅವರು ಅದು ಅವ್ರವ್ರ ಪರ್ಸನಲ್ ವಿಚಾರ, ನಂಬರ್ ಒನ್ ಮಾತಾಡಬಾರ್ದಾಯ್ತು. ಏನಿ ಕಪ್ಪು ಬಿಳುಪು ಅವೆಲ್ಲ ಸರಿ ಇಲ್ಲ, ಆಸ್ತಿ ವಿಚಾರ ಮಾತಾಡ್ಬಾರ್ದು, ಇನ್ನೊಂದು ವಿಚಾರ ಮಾಡ್ತಾರೆ. ಯಾರು ಅದನ್ನು ನಾನು ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ಜಮೀರ್ ಮಾತಾಡಿದ್ದು, ಅವರು ಪ್ರೀತಿಯಿಂದ ಮಾತಾಡಿದ್ದು, ಸಲಗೆಯಿಂದ ಮಾತಾಡಿದ್ರು, ಏನು ಮಾಡಿದ್ರು ತಪ್ಪೇ. ಅದನ್ನು ಜಮೀರ್ಗೆ ನಾವು ಆಂತರಿಕವಾಗಿ ನಾವು ಹೇಳಿದ್ದೇವೆ, ಅವ್ರು ಅದಕ್ಕೇನು ಬೇಕೋ ಕ್ಷಮಾಪಣೆ ಕೇಳಿದ್ದಾರೆ. ಐ ಬೀಯಿಂಗ್ ಎ ಪ್ರೆಸಿಡೆಂಟ್, ಐ ಆಮ್ ಟೆಲಿಂಗ್ ಯು, ವಿ ಶುಡ್ ನಾಟ್ ಗೋ ಟು ದಟ್ ಲೆವೆಲ್. ಇನ್ನು ಜಮೀರ್ ಹೇಳಿಕೆ ಒಪ್ಪಲ್ಲ ಎಂದ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಮಂಗಳೂರಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಸಚಿವ ಜಮೀರ್ ಅಹಮದ್ ಖಾನ್, ಅವರವರ ಅಭಿಪ್ರಾಯ ಅವರದ್ದು, ಅಧ್ಯಕ್ಷರ ಹೇಳಿಕೆ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನನ್ರಿ ಅವ್ರು ಯಾರು ಹೇಳ್ತಾರೆ ಬಿಡ್ತಾರೆ, ನಂದು ನಾನು ಹೇಳಿದೆ, ಮುಂಚೆ ಅವ್ರವ್ರ ಅಭಿಪ್ರಾಯ ಹೇಳ್ತಾರೆ. ಅಧ್ಯಕ್ಷ ಹೇಳಿದ್ದಾರೆ ಏನಂತ ಹೇಳಿದರೆ, ಅಧ್ಯಕ್ಷ ಹೇಳಿದ್ ನಾನು ಹೇಳಿದ್ ನೀವು ಹೇಳ್ತಾರೆ ಅಂತ ಕೇಳಿದೆ. ಈಗ ಇದು ಮಾಧ್ಯಮದ ಅಧ್ಯಕ್ಷ ಹೇಳಿರೋದು ನಾನು ಕೇಳಿದ್ದೀನಿ. ಅಧ್ಯಕ್ಷ ಏನಂದ್ರು, ಅವರಿಬ್ರು ಸ್ನೇಹಿತರು, ಅವ್ರು ಏನ್ ಹೇಳ್ತಾರೆ ಗೊತ್ತಿಲ್ಲ. ಆ ಹೇಳಿಕೆ ನೋಡಿದೀನಿ, ಇದು ಹೇಳಿಕೆ ನಾನು ನೋಡಿಲ್ಲ, ನನ್ಗೆ ಗೊತ್ತಿಲ್ಲ.